ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಹೆಸರಲ್ಲಿ ಸ್ವಾಮೀಜಿಗಳು ಮನುಷ್ಯತ್ವವನ್ನ ಕೊಲ್ಲಬಾರದು. ಮಠಾಧೀಶರು ಶೋಷಿತರ ದನಿಯಾಗಬೇಕು, ಜಾತಿ ಧ್ವನಿಯಾಗಬಾರದು. ಸ್ವಾಮೀಜಿ ಹೇಳಿಕೆಗೆ ಕೌಂಟರ್. ಡಿಕೆಶಿಗೂ ಚೆಕ್ಮೇಟ್ ಇಟ್ರ ಶಾಸಕ ನರೇಂದ್ರ ಸ್ವಾಮಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಸದ್ಯಕ್ಕಿಲ್ಲ. ಡಿಸಿಎಂ ವಿಚಾರದ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡಿ, ಮುಂಬರುವ ಎಲೆಕ್ಷನ್ಗಳ ಬಗ್ಗೆ ಗಮನ ಹರಿಸಿ. ಡಿಕೆ ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಭಯ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ತಳಮಳ. ಸಿಎಂ ಡಿಸಿಎಂ ಬಣಗಳ ಮೇಲಾಟದ ಬಗ್ಗೆ ಬೇಸರ. ಗೊಂದಲಕ್ಕೆ ಬ್ರೇಕ್ ಹಾಕಲು ಶಾಸಕಾಂಗ ಸಭೆಗೆ ಸೂಚನೆ ನೀಡೋ ಸಾಧ್ಯತೆ. ಚಿಕ್ಕೋಡಿ ಲೋಕಸಭಾ ಕೈ ಅಭ್ಯರ್ಥಿ ಸೋಲಿಗೆ ನಡೆದಿತ್ತ ಸಂಚು. ಸ್ವಪಕ್ಷೀಯರ ವಿರುದ್ಧವೇ ಸತೀಶ್ ಜಾರಕಿಹೊಳಿ ಸ್ಫೋಟಕ ಆರೋಪ. ಪ್ರಿಯಾಂಕಾ ಸೋಲಿಗೆ ಬೆಂಗಳೂರು ಬೆಳಗಾವಿ ಮೂಲದ ನಾಯಕರಿಂದ ಸಂಚು ಅಂತ ಕಿಡಿ. ಕರ್ನಾಟಕ ವಿಧಾನಸಭೆಯ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಗದಿ. ಜುಲೈ 15ರಿಂದ ಜುಲೈ 26ರವರೆಗೆ 10 ದಿನಗಳ ಕಾಲ ಸದನ ಸಮರ. ಸರ್ಕಾರದ ವಿರುದ್ಧ ಪ್ರಯೋಗ ಅಸ್ತ್ರಕ್ಕೆ ಸಂಗ್ರಹ ಆರಂಭಿಸಿ ಬಿಜೆಪಿ ಜೆಡಿಎಸ್. ಸಂಸತ್ನಲ್ಲಿ ಇಂದು ಮುಂದುವರಿಯಲಿದೆ ಮಾತಿನ ವಾಕ್ ಸಮರ. ನಿನ್ನೆ ರಾಹುಲ್ ಮಾತು, ಇಂದು ಮೋದಿ ಉತ್ತರ. ಎಲ್ಲದಕ್ಕೂ ಕೌಂಟರ್ ಕೊಡೋ ನಿರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ರವಿ ಬಂಧನ. ಬಾಡಿಗೆ ಹೋಗೋಕ್ಕೂ ಹೆದರ್ತಿರೋ ಚಿತ್ರದುರ್ಗದ ಕಾರು ಚಾಲಕರು. ಯಾರದೋ ತಪ್ಪಿಗೆ ನಾವು ಸಿಕ್ಕಾಕೊಂಡ್ರೆ ಮನೆ ನೋಡಿಕೊಳ್ಳೋರು ಯಾರು ಅಂತ ಅಳಲು. ರೇಣುಕಾಸ್ವಾಮಿ ಕೊಲೆ ಕೇಸ್ನ 17ನೇ ಆರೋಪಿಯಿಂದ ಬೇಲ್ಗೆ ಅರ್ಜಿ. ನಿಖಿಲ್ ನಾಯಕ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪಣೆ. ಆರೋಪಿ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದೆಂದು ಆಕ್ಷೇಪ. ಸೂರಜ್ ಮೊಬೈಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲು. ಹಲವರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರೋ ಬಗ್ಗೆ ಮಾಹಿತಿ. ಸಿಐಡಿ ಅಧಿಕಾರಿಗಳನ್ನ ಸಂಪರ್ಕಿಸಿರುವ ಮತ್ತೊಬ್ಬ ಸಂತ್ರಸ್ತ. ಹತೋಟಿಗೆ ಸಿಗದೆ ಹಬ್ಬುತ್ತಿರುವ ಡೆಂಗಿ ಸೋಂಕು. ಕೇವಲ 6 ತಿಂಗಳಲ್ಲೇ 5,700ಕ್ಕೂ ಹೆಚ್ಚು ಪ್ರಕರಣಗಳ ವರದಿ. ರಾಜ್ಯದಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ. ಮಡಿವಾಳ ಕಾನ್ಸ್ಟೇಬಲ್ ಶಿವರಾಜ್ ಆತ್ಮಹತ್ಯೆ ಕೇಸ್. ಮೃತದೇಹ ಪತ್ತೆಗೆ ಬರೋಬ್ಬರಿ 250 ಸಿಸಿಟಿವಿ ಹುಡುಕಿದ್ದ ಪೊಲೀಸರು. ಬೆಂಗಳೂರು ವಿವಿಯ ಪಾಳು ಬಿದ್ದ ಬಾವಿಯಲ್ಲಿ ಮೃತದೇಹ ಪತ್ತೆ. ಡಿಲಿವರಿ ಬಾಯ್ ವಿರುದ್ಧ ದೌರ್ಜನ್ಯ ಆರೋಪ. ಮದ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದ ಹೋಟೆಲ್ ಸಿಬ್ಬಂದಿ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿ ದೂರು. ಕೋಲಾರದಲ್ಲಿ ಗೋಬಿ ಮಂಜೂರಿ ಕಬಾಬ್ ಸೆಂಟರ್ಗಳ ಮೇಲೆ ದಾಳಿ. ಕೆಜಿಎಫ್ ನಗರಸಭೆ ಅಧಿಕಾರಿಗಳಿಂದ ರೇಡ್. ಸರ್ಕಾರದ ಆದೇಶದಂತೆ ನಿಷೇಧಿತ ಕಲರ್ ಬಳಸದಂತೆ ಎಚ್ಚರಿಕೆ. ಮಂಗಳೂರು ಏರ್ಪೋರ್ಟ್ನಿಂದ ಸ್ಥಳೀಯರಿಗೆ ಸಂಕಷ್ಟ. ವಿಮಾನ ನಿಲ್ದಾಣದ ಕೆಳಭಾಗದ ಕೆಂಜಾರು ಪ್ರದೇಶದ ಮನೆಗಳಿಗೆ ನುಗ್ಗುತ್ತಿರುವ ಮಳೆ ನೀರು. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ಮುಂದಿನ 24 ಗಂಟೆ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆ. ಮಲೆನಾಡು ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರದ ನಿರೀಕ್ಷೆ. ಉಡುಪಿ ಜಿಲ್ಲೆಯಲ್ಲಿ 2 ದಿನ ಯೆಲ್ಲೋ ಅಲರ್ಟ್. ಅಸ್ಸಾಂನಲ್ಲಿಯೂ ವರುಣನ ಅಬ್ಬರ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಬ್ರಹ್ಮಪುತ್ರ ನದಿ. ನಿರಂತರ ಮಳೆಯಿಂದಾಗಿ ತೀರ ಪ್ರದೇಶದ ಜನರು ತತ್ತರ. ಎಂಎಲ್ಎಗೂ ಕಾಟ ಕೊಟ್ಟ ಮಳೆಯ ನೀರು. ಪ್ರವಾಹದ ನೀರಿಗೆ ಬಿದ್ದು ಒದ್ದಾಡಿದ ಅಸ್ಸಾಂನ ಶಾಸಕ. ಜೊತೆಗಿದ್ದವರು ಸುಶಾಂತ್ ಬೋರ್ಗೊಯಿರನ್ನ ಮೇಲಕ್ಕೆತ್ತಿದ್ರಿಂದ ಬಚಾವ್.
ಇನ್ನು ಮುಂದೆ ಅಸಲಿ ಆಟ ಶುರು ಅಂತಿದ್ದಾನೆ ವರುಣ. 7 ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಅರುಣಾಚಲ, ತ್ರಿಪುರ, ಗುಜರಾತ್, ಮೇಘಾಲಯದಲ್ಲಿ ಭಾರೀ ಮಳೆಯ ಮುನ್ನೆಚ್ಚರಿಕೆ. ಅಸ್ಸಾಂನಲ್ಲಿ ಮಳೆಯ ನಡುವೆ ಯುವಕನೋರ್ವ ರಗಳೆ. ನೀರು ತುಂಬಿದ್ದ ರಸ್ತೆಗೆ ಸ್ಪೈಡರ್ ಮ್ಯಾನ್ ಮುಖವಾಡ ಧರಿಸಿ ಎಂಟ್ರಿ. ರಸ್ತೆ ಮೇಲೆ ನಿಂತಿದ್ದ ನೀರನ್ನ ಬಕೆಟ್ನಲ್ಲಿ ತುಂಬಿ ನೀರು ಖಾಲಿ ಮಾಡೋ ಹುಚ್ಚಾಟ. ಸಿನಿಮಾ ಆಫರ್ ನೀಡಿ ನಿರ್ಮಾಪಕರ ಜೊತೆ ಮಲಗಳು ಹೇಳ್ತಾರೆ. ಕಾಸ್ಟಿಂಗ್ ಕೌಚ್ ಬಗ್ಗೆ ಮೌನ ಮುರಿದ ಸಾಯಿ ತಮಹಂಕರ್. ತಮಗಾದ ಕರಾಳ ಅನುಭವ ಬಿಚ್ಚಿಟ್ಟ ನಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.